ನೋಡಿ ಸ್ನೇಹಿತರೆ, ಇಲ್ಲಿ ಯಾರು ಸತ್ತಿರಲ್ಲ, ಏನಿಲ್ಲ. ಕಾಡಲ್ಲಿ ಬಂದುಬಿಟ್ಟು ಈ ಥರ ಮಣ್ಣನ್ನು ಗುಪ್ಪೆ ಮಾಡಿ ಇದಕ್ಕೆ ಹಸಿರು ಬಟ್ಟೆ ಹಾಕಿಬಿಟ್ಟು ಇದು ನಮ್ಮ ಜಾಗ ಅಂಥೇಳಿ ಅಕ್ವೈರ್ ಮಾಡ್ಕೊಳೋದು. ಇದು ಡೀಮ್ಡ್ ಫಾರೆಸ್ಟಿಗೆ ಸೇರಿರೋ ಜಾಗ. ನಾವು ಚಿಕ್ಕ ವಯಸ್ಸಿರಬೇಕಾದ್ರೆ ಈ ಜಾಗ ಏನು ಕಾಣ್ತಾ ಇದೆ ಎದುರುಗಡೆ, ಅದು ಬರೀ ಒಂದು ಕಲ್ಲಿನ ರಾಶಿ ಇತ್ತು, ಅದ್ರ ಮೇಲೆ ಒಂದು ಬಟ್ಟೆ ಇತ್ತು. ಕ್ರಮೇಣ ಬರ್ತಾ 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 ಒಂದು ಕಾಂಪೌಂಡ್ ಕಟ್ಕೊಂಡ್ರು, ಯಾರೂ ಕೇಳಲಿಲ್ಲ, ಸುಮ್ಮನೆ ಆದರು. ಬರ್ತಾ 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 ಈಗ ಇಷ್ಟು ಜಾಗವನ್ನು ಅಂಕ್ವೈರ್ ಮಾಡ್ಕೊತಿದ್ದಾರೆ. ಇಲ್ಲೂ ಕೂಡ ಏನೂ ಇರಲಿಲ್ಲ. ಈಗ ಒಂದು ಬಟ್ಟೆ ಸುತ್ತಿ ಇಲ್ಲೊಂದು ಎರಡು ಮೂರು ಗೋರಿ ಇದೆ ಅಂಥೇಳಿ ಇದನ್ನು ಹಾಕ್ಕೊಂಡು ಎಕ್ವೈರ್ ಮಾಡ್ಕೊತಿದ್ದಾರೆ. ಇದರಲ್ಲಿ ಏನು ಮಣ್ಣಂಗೆ ಗಟ್ಟಿನೂ ಇಲ್ಲ. ಇಷ್ಟೆಲ್ಲ ಕಾಮಗಾರಿ ಆಗ್ತಾಯಿದ್ರು ಕೂಡ ಯಾರ ಗಮನಕ್ಕೂ ಬಂದಿಲ್ಲ. ಇದು ಕಾಡು ಮಧ್ಯೆ ಇದೆ. ಇದೇ ರೀತಿ ಇವರು ರೋಡ್ಸ್ ಬದಿ ಏನು ಗೋರಿಗಳು ಕಟ್ಕೊಂಡಿದ್ದಾರೆ, ಎಲ್ಲ ಹೀಗೆ ಮಾಡಿರ್ಬೋದು ಅಂತ ಅನುಮಾನ ಬರ್ತಾಯಿದೆ ನನಗೆ. ಒಂದು ಚಿಕ್ಕ ಕಲ್ಲು ರಾಶಿ ಇತ್ತು ಅಷ್ಟೇ, ಇದು ಬರೀ ಒಂದು ಚಿಕ್ಕ ಕಲ್ಲು ರಾಶಿ, ಅದಕ್ಕೊಂದು ಹಸಿರು ಬಟ್ಟೆ ಇತ್ತು ಒಂದು 25 ವರ್ಷಗಳ ಹಿಂದೆ. ಈಗ ಇಷ್ಟು ತಲೆ ನಿಂತಿದೆ. ಅವತ್ತು ಸುಮ್ಮನಾಗಿರೋತ್ತಿಗೆ ಇಷ್ಟೆಲ್ಲ ಕಟ್ಕೊಳ್ತಿದ್ದಾರೆ ಇವರು. ಬರೀ ಮಣ್ಣು ರಾಶಿ ಮಾಡೋದು, ಗೋರಿ ಥರ ಮಾಡೋದು, ಅಲ್ಲಿಗೆ ಬಟ್ಟೆ ಹಾಕೋದು, ಇದೇ ಇವ್ರ ಕಸುಬು. ನೋಡಿ ಮರಗಳನ್ನೆಲ್ಲ ಹೆಂಗೆ ಕಡ್ದು ಉಳ್ಸಿದ್ದಾರೆ ಅಂತ. ಇದು ಕಾಡು ಮಧ್ಯೆ ಇಷ್ಟು ಜಾಗ ಬಯಲು ಮಾಡಿದ್ದಾರೆ, ಇಷ್ಟು ಜಾಗ ಮರ ಗಿರನ್ನೆಲ್ಲ ಕಡ್ದು ಉಳಿಸಿ ಕೊಯ್ದು ಮಣ್ಣೊಳಗೆ ಮುಚ್ಚಾಕಿದ್ದಾರೆ. ಇದು ಅಷ್ಟೇ, ಈ ರೀತಿ ಸುತ್ತ ತೆಗೆದುಬಿಟ್ಟು ಗೋರಿ ಥರ ಮಾಡಿ ಇದ್ರ ಮೇಲೆ ಬಟ್ಟೆ ಹಾಕೋದು. ಬಟ್ಟೆ ಹಾಕ್ಬಿಟ್ಟು ಇದನ್ನು ಒಂದು ಗೋರಿ ಅನ್ನೋದು, ಈ ರೀತಿ ಮಾಡ್ತಾಯಿದ್ದಾರೆ. ಇದು ಸ್ಥಳೀಯರ ಗಮನಕ್ಕೆ ಬಂದು ಇದನ್ನ ಅಬ್ಜೆಕ್ಷನ್ ಮಾಡಿದ್ದಾರೆ. ತಾತ್ಕಾಲಿಕ ನಿಂತಿದೆ. ಇಲ್ಲಿ ಇರೋದು ಒಂದೇ ಕುಟುಂಬ, ಸುತ್ತಮುತ್ತ ಎಸ್ಟೇಟ್ಗಳು ಬಿಟ್ಟರೆ ಗ್ರಾಮದಲ್ಲಿರೋದು ಒಂದು ಕುಟುಂಬ. ಅವರು ಈ ತಂಟೆಗೆ ಯಾವುದಕ್ಕೂ ಹೋಗಿಲ್ಲ, ಅವ್ರ ಸಂಪರ್ಕ ಇದಕ್ಕಿಲ್ಲ. ಇದು ಸಂಪೂರ್ಣ ಹೊರಗಡೆಯವರು ಮಸಲತ್ತಿದು. ಸುತ್ತಮುತ್ತ ಏನು ಎಸ್ಟೇಟ್ಗಳನ್ನ ಖರೀದಿ ಮಾಡಿದ್ದಾರೆ ಅವರು ಮಸಲತ್ತಿದು. ಅದಕ್ಕೆ ಹತ್ತು ಸತಿ ಯೋಚನೆ ಮಾಡಬೇಕು ನಾವು, ತೋಟ ಮಾರುವಾಗ ಎಂಥವ್ರಿಗೆ ಮಾರಬೇಕು ಅಂತ. ಇಷ್ಟು ಜಾಗ ಕಾಡನ್ನು ನಾಶ ಮಾಡಿದ್ದಾರೆ.